ಪ್ರೇಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕು ದೊಡ್ಡೇಬಾಗಿಲು ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಹಳೆ ನರಿಪುರ ಗ್ರಾಮದ ಆಯಿಷಾ ಸಿದ್ದಿಕಿ, ಉಪಾಧ್ಯಕ್ಷರಾಗಿ ಕಾರ್ಗಳ್ಳಿ ಗ್ರಾಮದ ಎಸ್ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಆಂತರಿಕ ಒಪ್ಪಂದದಂತೆ ನಮ್ಮ ಅಧಿಕಾರಾವಧಿಯು ಮುಗಿಸಿ ಭಾಗ್ಯಲಕ್ಷ್ಮಿ ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಕಮ್ಮ ರಾಜೀನಾಮೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಗಳಿಗೆ ಪಂಚಾಯಿತಿಯ ಸಭಾಂಗಣದಲ್ಲಿ ಚುನಾವಣೆ ನಿಗದಿಪಡಿಸಲಾಗಿತ್ತು. ಅಧ್ಯಕ್ಷ ಸ್ಥಾನ ಆಯ್ಕೆ ಬಯಸಿ ಬಂದಿದ್ದ ಆಯಿಷಾ ಸಿದ್ದಿಕಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಶಿವಣ್ಣ ಅವರಿಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುತ್ತದೆ ಎಂಬುದಾಗಿ ಚುನಾವಣಾಧಿಕಾರಿಯಾದ ಗೋವಿಂದರಾಜರವರು ತಿಳಿಸಿರುತ್ತಾರೆ. ನಮ್ಮ ದೊಡ್ಡಬಾಗಿಲು ಗ್ರಾಮ ಪಂಚಾಯತಿ ಇಂದಿನ ಒಡಂಬಡಿಕೆಯಿಂದ ಎರಡೂವರೆ ವರ್ಷದಲ್ಲಿ ಒಂದು ಕಾಲು ವರ್ಷ ನಮ್ಮ ಹಿಂದುಳಿದ ಜನಾಂಗಕ್ಕೆ ಕಾಣಿಕೆ ಜನಾಂಗಕ್ಕೆ ನಾವು ಈಗ ಕೊಟ್ಟಿದ್ದೆವು. ಅದೇ ಮಾತಿನ ಪ್ರಕಾರ ಈಗ ನಮ್ಮ ನರಿಪುರ ಹಳೆ ನರಿಪುರ ಗ್ರಾಮದ ನಮ್ಮ ಆಯಿಷಾ ಸಿದ್ದಿಕ್ ಇರ್ಷಾದ್ ಪಾಸ ಅವರ ಹೆಸರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಕಾರ್ಗಳಿ ಗ್ರಾಮದ ನಮ್ಮ ಶಿವರವ್ರಿಗೆ ಈಗಿನ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿ ನಮ್ಮ ದೊಡ್ಡಬಾಗಿಲು ಗ್ರಾಮ ಪಂಚಾಯತಿಗೆ ನೇಮಕ ಮಾಡಿರತಕ್ಕಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಮತ್ತು ನಮ್ಮ ಪಿ ಡಿ ಓರವರಿಗೂ ನಮ್ಮ ಚುನಾವಣಾಧಿಕಾರಿ ನಮ್ಮ ಗೋವಿಂದರಾಜವರವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇವರು ಈ ಭಾಗದಲ್ಲಿ ಈ ಎಂಟು ಗ್ರಾಮದ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾದೇವಪ್ಪನವ್ರ ಹತ್ರ ಸುನೀಲ್ ಬೋಸರ ಹತ್ರ ತಂದು ಹೆಚ್ಚಿನ ಅಭಿವೃದ್ಧಿ ಪಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಈ ಕೇಳ್ಕೊತಾ ಇಲ್ಲಿ ಆಗಮಿಸ್ಕೊತಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಉಪಾಧ್ಯಕ್ಷರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಕೋಟಿ ವಂದನೆಗಳು. ಈ ನಮ್ಮ ಪಂಚಾಯತಿಯಲ್ಲಿ 21 ಸದಸ್ಯರನ್ನು ಗೆದ್ದಿರ್ತೀವಿ, ಎಲ್ಲ ಜನಾಂಗದವರು ಇರ್ತೀವಿ. ಆದರೆ ಅಣ್ಣ ತಮ್ಮನಾಗಿ ನಾವು 5 ವರ್ಷದಿಂದನೂ ಯಾವ ರೀತಿ ಮಾಡಬೇಕು ಆ ರೀತಿ ಮಲ್ಲಿಕಾರ್ಜುನ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ಕೊಬಂದಿದ್ದೀವಿ. ಡೆಲ್ಲಿಗೆ ಅಮಿತ್ ಶಾ ಆದರೆ ದೊಡ್ಡಬಾಗಲ್ಗೆ ಪಂಚಾಯತಿಗೆ ನಮ್ಮ ಅಧ್ಯ ಮಲ್ಲಿಕಾರ್ಜುನ ಸ್ವಾಮಿಯವರು. ಯಾವುದನ್ನು ಮಾಡಿದ್ರು ಅವ್ರ ಅಧ್ಯಕ್ಷತೆಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅಲ್ಪಸಂಖ್ಯಾತರಿಗೆ 25 ವರ್ಷದಿಂದ ಒಂದು ಅಧ್ಯಕ್ಷ ಸ್ಥಾನ ಸಿಗದೆ ಈ ಸಾರಿ ನಮಗೆ ಭಾಳ ಅಭಿಮಾನದಿಂದ ನಮ್ಮ ನರಿಪುರ ಗ್ರಾಮಕ್ಕೆ ಒಬ್ಬ ಹೆಣ್ಣು ಮಗುವನ್ನು ಅಧ್ಯಕ್ಷರು ಮಾಡಿರೋದಕ್ಕೆ ನಮ್ಮ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರುಗಳಿಗೂ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವ್ರಿಗೂ ಕೋಟಿ ವಂದನೆಗಳಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಅವಿರೋಧವಾಗಿ ನಮ್ಮ ಪಂಚಾಯತ್ನಲ್ಲಿ 15 ಗ್ರಾಮದ ಸದಸ್ಯರುಗಳು ಸೇರಿ ಆಯ್ಕೆಯನ್ನು ಮಾಡಿರ್ತೀವಿ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹಾಗೆ ಕಾಂಗ್ರೆಸ್ನ ಎಲ್ಲ ಮುಖಂಡರ ಪರವಾಗಿ ಮತ್ತು ಈ ಒಂದು ಭಾಗದ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಣ್ಣವರ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಹಾಗೂ ಸಂಸದರಾಗಿರ್ತಕ್ಕಂಥ ಸುನೀಲ್ ಬೋಸ್ ಸಾಹೇಬ್ ಇದ್ದಾರೆ. ಹಾಗೆ ಈ ಒಂದು ರಾಜ್ಯದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಈ ಒಂದು ಬಾಕಿ ಹೆಚ್ಚಿನ ಅನುದಾನಗಳನ್ನು ಈಗಾಗಲೇ ಬುದ್ಧಿ ಪೂಜೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ಅನುದಾನಗಳನ್ನು ತಂದು ನಾವು ಆ ಪಂಚಾಯತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖಂಡಗಳು ಎಲ್ಲ ಸೇರಿ ಒಂದು ಅಭಿವೃದ್ಧಿನ ಪಡಿಸ್ತೀವಿ ಅಂತ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ.